ಆನೇಕಲ್ ತಾಲೂಕಿನ ಯಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಸರ್ವೆ ನಂಬರ್ಗಳಿಗೆ ಸಂಬಂಧಪಟ್ಟ ಸರ್ಕಾರಿ ಜಮೀನು, ರಾಜಕಾಲುವೆ, ಕೆರೆಯಂಗಳ ಜಮೀನುಗಳನ್ನು ಖಾಸಗಿ ಕಂಪನಿಗಳು ಒತ್ತುವರಿ ಮಾಡಿಕೊಂಡು ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಲೇಔಟ್ಗಳನ್ನು ನಿರ್ಮಿಸಿರುವವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಯಮರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರಾದ ಪ್ರೊಫೆಸರ್ ಹರಿರಾಮ್ರವರು ಮತ್ತು ಹೋರಾಟಗಾರರಾದ ಕೆಸಿ ನಾಗರಾಜ್ ಮತ್ತು ಅವರ ತಂಡದವರು. ಯಮರೆ ಗ್ರಾಮ ಪಂಚಾಯತಿ ಬಿಡಿಒ ಅವರಿಗೆ ಒಂದು ಮನವಿ ಪತ್ರ ಕೊಡೋದು ಬಂದಿದ್ದೀವಿ ನಾವು. ವಿಚಾರ ಏನಂತಂದ್ರೆ, ಪಕ್ಕದಲ್ಲೇ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಪ್ರೆಸ್ಟೇಜ್ ಗ್ರೂಪ್ ಎಂಬ ಕಂಪ್ನಿ ಈ ಯಮರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಚಂಬೇನಹಳ್ಳಿ, ವೀಕಲ್ಹಳ್ಳಿ, ಯಮರೆ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಇರ್ತಕ್ಕಂಥ ರಾಜಕಾಲುವೆ, ಕುಂಟೆ, ಕೆರೆ ಅಂಗಳ ಇವೆಲ್ಲವನ್ನು ಕೂಡ ಒತ್ತುವರಿ ಮಾಡಿಕೊಂಡು ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ರಾಜಾರೋಷವಾಗಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅಕ್ರಮವಾಗಿ ಪ್ಲ್ಯಾನ್ ಅಪ್ರೂವಲ್ ಮಾಡಿಕೊಂಡು ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ಬೃಹತ್ಕಾರವಾಗಿ ಇವತ್ತು ಬಡಾವಣೆನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಸತ್ಯ. ಇವತ್ತು ನಾವು ಸಾಮಾಜಿಕ ಒಂದು ಜವಾಬ್ದಾರಿಯನ್ನು ಹೊತ್ತು ಈ ಒಂದು ಲೇಔಟ್ನಲ್ಲಿ ಏನು ರಾಜಕಾಲುವೆಗಳು ಮತ್ತು ಕೆರೆ ಕುಂಟೆಗಳನ್ನು ಮುಚ್ಚಿ ಲೇಔಟ್ ಮಾಡ್ತಾ ಇದ್ದಾರೆ. ಇದರಿಂದ ಇನ್ನಷ್ಟು ಅಂತರ್ಜಲ ಪಾತಾಳಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ರೀತಿಯಾಗಿ ಅಕ್ರಮವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಬಡಾವಣೆಗಳಿಂದ ಅಂತರ್ಜಲ ಇನ್ನಷ್ಟು ಕುಸಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಕುಡಿಯೋದಕ್ಕೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ದನ ಕರುಗಳಿಗೆ ನೀರಿಲ್ಲ. ಇವತ್ತು ನೀರಿಲ್ಲದೇ ಪ್ರಾಣಿ ಪಕ್ಷಿಗಳು ಒದ್ದಾಡುವಂಥ ಪರಿಸ್ಥಿತಿ ಇದೆ. ಕಾರಣ ಏನಂತಂದರೆ ಈ ರಾಜಕಾಲುವೆಗಳು ಕೆರೆ ಕುಂಟೆಗಳು ಮುಚ್ಚಿರೋದ್ರಿಂದ. ಈ ರಾಜಕಾಲುವೆಗಳು ಮತ್ತು ಕುಂಟೆಗಳನ್ನು ಬಿಟ್ಟು ಯಾವುದೇ ಲೇಔಟ್ ಮಾಡಬೇಕಾದ್ರೆ ಮಾಡಬೇಕು ಅಂತೇಳಿ ಷರತ್ತುಗಳಿದ್ದಾವೆ. ಇದಕ್ಕೆ ಈ ಒಂದು ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಯಾವ ರೀತಿ ಪಂಚಾಯತಿಯವರು ಇವರಿಗೆ ಪ್ಲ್ಯಾನರು ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ, ಬಡಾವಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮತ್ತು ಬಿ ಎಮ್ ಆರ್ ಡಿ ಅಪ್ರೂವಲ್ ತೊಗೊಳ್ಬೇಕಾಗುತ್ತೆ. ಇವರು ಒಂದು ಲೇಔಟ್ ಮಾಡಬೇಕಾದ್ರೆ ಕನ್ವರ್ಷನ್ ಮಾಡಬೇಕು. ಕನ್ವರ್ಷನ್ ಮಾಡುವಂಥ ಸಂದರ್ಭದಲ್ಲಿ ಸರ್ವೆಯವರು ಬಂದು ಅಳತೆ ಮಾಡಿ ಇಲ್ಲಿ ರಾಜಕಾಲುವೆ ಇದೆಯಾ, ಇಲ್ಲಿ ಕುಂಟೆ ಇದೆಯಾ, ಇಲ್ಲಿ ಕೆರೆ ಇದೆಯಾ ಅಂತೇಳಿ ಅವರು ಪರಿಶೀಲನೆ ಮಾಡಿ ಪ್ಲ್ಯಾನ್ ಕೊಡಬೇಕು. ಯಾವ ರೀತಿ ಸರ್ವೆಯವರು ಪ್ಲ್ಯಾನ್ ಕೊಟ್ಟರು, ಯಾವ ರೀತಿ ಬಿ ಎಮ್ ಆರ್ ಡಿ ಅವರು ಪ್ಲ್ಯಾನ್ ಅಪ್ರೂವಲ್ ಮಾಡಿಕೊಟ್ರು, ಯಾವ ರೀತಿ ಪಂಚಾಯತಿಯವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಮೇಲ್ನೋಟಕ್ಕೆ ನಾವು ಆಲೋಚನೆ ಮಾಡೋದಾದರೆ ಇದರಲ್ಲಿ ಈ ಪ್ರೆಸ್ಟೇಜ್ ಗ್ರೂಪ್ನ ಕಂಪ್ನಿ ಜೊತೆ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತೇಳಿ ನಮ್ಗೆ ಅನುಮಾನ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ದಾಖಲಾತಿಗಳನ್ನು ಕೂಡ ನಾವು ಒಂದಷ್ಟು ದಾಖಲಾತಿಗಳನ್ನ ತಗೊಂಡಿದ್ದೀವಿ. ಯಮರೆ ಗ್ರಾಮ ಪಂಚಾಯತ್ ಗ್ರಾಮಕ್ಕೆ ಸೇರಿದಂಥ ಸರ್ವೆ ನಂಬರ್ 32, ಇತರ ಸರ್ವೆ ನಂಬರ್ಗಳು ಪಕ್ಕದಲ್ಲೇ ರಾಜಕಾಲುವೆಗಳು ಹೋಗ್ತಾ ಇರೋಂಥದ್ದಿದೆ. ಇವೆಲ್ಲವೂ ಕೂಡ ಮುಚ್ಚಾಕಿದ್ದಾರೆ ಇವತ್ತು ನೋಡಿದ್ರೆ. ಈಗ ಈ ಒಂದು ವಿಚಾರವನ್ನು ಖಂಡಿಸಿ ಇವತ್ತು ನಾವು ಪಿ ಡಿ ಒವರಿಗೆ ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೀವಿ. ಮುಂದೆ ಬರ್ತಕ್ಕಂಥ 24ನೇ ತಾರೀಕು ಈ ಸಂಬಂಧಪಟ್ಟ ಏನು ಪ್ರೆಸ್ಟೇಜ್ ಗ್ರೂಪಿನ ಕಂಪ್ನಿಯ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಏನು ಬಡಾವಣೆ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಕಾನೂನು ರೀತಿ ಶಿಸ್ತು ಕ್ರಮ ಜರುಗಿಸ್ಬೇಕು. ಈ ಬಡಾವಣೆ ಈ ಕೂಡಲೇ ನಿಲ್ಲಿಸ್ಬೇಕು. ಯಾರ್ಯಾರು ಈ ಬಡಾವಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಇವರು ಕುಮ್ಮಕ್ಕು ನೀಡಿದ್ದಾರೆ, ಇದ್ರ ಒಳಗಡೆ ಏನೇನು ಅವ್ಯವಹಾರಗಳು ನಡೆದಿದೆ ಇವೆಲ್ಲವೂ ಕೂಡ ಬಯಲಿಗೆ ಬರಬೇಕನ್ನೋದು ನಮ್ಮ ಒತ್ತಾಯ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಪ್ರೆಸ್ಟೇಜ್ ಗ್ರೂಪಿನ ಏನು ಅವ್ಯವಹಾರಗಳು ಮತ್ತು ಹಣ ಮಾಡುವಂಥ ಒಂದು ದುರಾಸೆಯಿಂದ ರಾಜಕಾಲುವೆ ಕುಂಟೆಗಳನ್ನೆಲ್ಲ ಮುಚ್ಚಾಕಿ ಇವತ್ತು ಬೃಹತ್ಕಾರವಾಗಿ ಏನು ಲೇಔಟ್ ನಿರ್ಮಾಣ ಆಗ್ತಾ ಇದೆ. ಈ ಪ್ರೆಸ್ಟೇಜ್ ಗ್ರೂಪಿನ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸ್ಬೇಕು, ಮತ್ತು ರಾಜಕಾಲುವೆ ಮತ್ತು ಕುಂಟೆಗಳನ್ನು ಉಳಿಸ್ಬೇಕು. ಸಾಮಾಜಿಕ ಜವಾಬ್ದಾರಿಯನ್ನು ಒತ್ತು ಅಧಿಕಾರಿಗಳು ಅನುಸರಿಸ್ಬೇಕು ಅಂತೇಳಿ ಅಧಿಕಾರಿಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದೆ ಇವರು ಏನು ಪ್ರೆಸ್ಟೇಜ್ ಗ್ರೂಪ್ನ ಸಂಬಂಧಪಟ್ಟ ಆ ಕಂಪನಿಯ ಮಾಲೀಕರನ್ನು ಕಡಿದು ರಾಜಕಾಲುವೆಗಳು ಮತ್ತು ಕುಂಟೆಗಳನ್ನ ಬಿಟ್ಟು ನೀವು ನಿರ್ಮಾಣ ಮಾಡಿ ಬಡಾವಣೆನ ಅಂತೇಳಿ ಅವ್ರಿಗೆ ತಾಕೀತು ಮಾಡಬೇಕಾಗ್ತದೆ. ಇದು ಮಾಡಿಲ್ಲ ಅಂತಂದರೆ ನಾವು ನಮ್ಮ ಸಂಘಟನೆ ವತಿಯಿಂದ ಮುಂದಿನ ದಿನಗಳಲ್ಲಿ ತೀವ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಬೇಕಂತೇಳಿ ನಾವು ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈಗಾಗಲೇ ನಮ್ಮ ನಾಗರಾಜ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಯಾಕೆ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ ಅಂತೇಳಿ.
ಬಹಳ ಮುಖ್ಯವಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಒಂದಿಷ್ಟು ಭೂಮಾಫಿಯಾ ಮತ್ತು ಒಂದಿಷ್ಟು ಹಣ ಇರತಕ್ಕಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಇಡೀ ಬೆಂಗಳೂರನ್ನು ನೀರು ಕುಡಿದು, ಬೆಂಗಳೂರಿರ್ತಕ್ಕಂಥ ಇಡೀ ಜಮೀನನ್ನು ಖಾಲಿ ಮಾಡಿ, ಬೆಂಗಳೂರಿಗರಿಗೆ ಅಲ್ಲಿ ಜಾಗ ಇಲ್ದಂಗೆ ಮಾಡಿ, ಇವತ್ತು ಬೆಂಗಳೂರಲ್ಲಿ ಬೆಂಗಳೂರನ್ನು ಒಂದು ರೀತಿ ಮನುಷ್ಯ ಬದುಕಲಿಕ್ಕೆ ಆಗದೇ ಇರುವಂಥ ಮಟ್ಟಕ್ಕೆ ತಲುಪಿಸಿದ್ದಾರೆ. ಅದರ ದುರಂತ ಇವತ್ತು ಅದನ್ನು ನಮ್ಮ ಬೆಂಗಳೂರು ಬಿಟ್ಟು ಸ್ವಲ್ಪ ದೂರ ಬಂದಾಗ ಒಂದಿಷ್ಟು ಗ್ರಾಮೀಣ ಪ್ರದೇಶ ಅಂತಿತ್ತು, ಒಂದಿಷ್ಟು ಹಳ್ಳಿಗಳು, ಒಂದಿಷ್ಟು ಹಸಿರು ಮತ್ತು ಇದು ಸುತ್ತಮುತ್ತಲು ಬೆಂಗಳೂರಿಗೆ ಎಲ್ಲವನ್ನು ಬೆಳ್ಕೊಡ್ತಕ್ಕಂಥ ಭೂಮಿ ಎಲ್ಲ ಇತ್ತು. ಆದರೆ ಇವತ್ತು ದುರಂತ ಅಂತ ಹೇಳಿದ್ರೆ ಇವತ್ತು ಆ ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು 15-20 ಕಿಲೋಮೀಟರ್ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳನ್ನು ಕೂಡ ಇವತ್ತು ಈ ಭೂಮಾಫಿಯಾ ಹಾಳು ಮಾಡ್ತಾ ಇರೋದನ್ನು ಮತ್ತು ಇಡೀ ಭೂಮಿಗಳನ್ನು ನುಂಗಿ ನೀರು ಕುಡಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಒಂದು ಭಾಗವಾಗಿ ಇವತ್ತು ಇಲ್ಲಿ ಎಮರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಅಧೀನದಲ್ಲಿ ಬರತಕ್ಕಂಥ ಒಂದು ಜಾಗದಲ್ಲಿ ಸುಮಾರು ಹತ್ರ 200 ಎಕರೆ ಜಮೀನು, ಅದರಲ್ಲೂ ಸುಮಾರು ನನಗನ್ಸುತ್ತೆ ಒಂದು 30-40 ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿ ಕಬಳಿಸಿ ಇಲ್ಲಿ ಯಾರೋ ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಮಾರಲಿಕ್ಕೆ 200,000 ರೂಪಾಯಿ ಅಪಾರ್ಟ್ಮೆಂಟ್ಗಳನ್ನು, 200,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿಸಿ ಇವತ್ತು ನಾಗರಾಜ್ ಅವರು ಹೇಳಿದಾಗ ಹೆಂಗೆ ಮಾಡಿದ್ರು ಅಂದರೆ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಇಲ್ಲಿ ಕಾಣ್ತದೆ ನೋಡಿ, ಕೆರೆಗಳನ್ನು ಕುಂಟೆಗಳನ್ನು ಮುಚ್ತಾ ಇರ್ತಕ್ಕಂಥದ್ದು ನೋಡಿ, ಹೇಗೆ ಅಲ್ಲಿರ್ತಕ್ಕಂಥ ಒಳಗಿರ್ತಕ್ಕಂಥ ಕುಂಟೆಗಳನ್ನು ಕೆರೆಗಳನ್ನು ಮುಚ್ಚಿ ನೋಡಿ ಅಲ್ಲಿ ಒಂದು ಕಾಂಕ್ರೀಟ್ ಸ್ಟ್ರಕ್ಚರ್ಸನ್ನು ಬಿಲ್ಡ್ ಮಾಡಿ, ಕಾಂಕ್ರೀಟ್ ಸ್ಟ್ರಕ್ಚರ್ಸನ್ನು ಬಿಲ್ಡ್ ಮಾಡಿ ಯಾವ ಸ್ಥಿತಿಗೆ ತಲುಪಿಸ್ತಾ ಇದ್ದಾರೆ ಅಂದರೆ ನಮ್ಮ ನಾಗರಾಜ್ ಅವರು ಹೇಳಿದಾಗೆ ಒಂದು ಹೀಗೆ ಮಾಡೋ ಮುಖಾಂತರ ಬಹಳ ಮುಖ್ಯವಾಗಿ ಒಂದು ಅಂತರ್ಜಲ ನಾಶ ಆಗ್ತಕ್ಕಂಥದ್ದು, ಅದರಿಂದ ಆಗುವಂಥ ಪರಿಣಾಮಗಳು ಇಲ್ಲಿರ್ತಕ್ಕಂಥ ನಾವೇನು ಪ್ರಾಣಿ ಪಕ್ಷಿ ಪ್ರಕೃತಿ ಒಟ್ಟು ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥ ಒಂದು ಕಡೆ, ಎರಡನೇದು ಇಲ್ಲಿ ಇಡೀ ವಾತಾವರಣವನ್ನು ಕೆಡಿಸ್ತಕ್ಕಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಬಹುಶಃ ಹೀಗೆ ನೀವು ಎಲ್ಲ ಕೆರೆಗಳನ್ನು ಕುಂಟೆಗಳನ್ನು ಏನು ದೊಡ್ಡ ದೊಡ್ಡ ರಾಜಕಾಲುವೆಗಳನ್ನು ಮುಚ್ತಾ ಹೋದರೆ ನಾಳೆ ಮಳೆ ಬಂದಾಗ ಇವತ್ತು ಚೆನ್ನೈ ಹೇಗೆ ತತ್ತರಿಸ್ತದೆ ಮಳೆ ಬಂದಾಗ, ಬಹುಶಃ ನಾಳೆ ಅದೇ ರೀತಿಯಲ್ಲಿ ಇಡೀ ಸರ್ಜಾಪುರ ಹೋಬಳಿ ಕೂಡ ಆ ಮಟ್ಟಕ್ಕೆ ತಲುಪೋದ್ರಲ್ಲಿ ಅನುಮಾನವೇ ಇಲ್ಲ. ಮತ್ತು ನಮಗಿಲ್ಲ ಆಶ್ಚರ್ಯ ಅನ್ಸೋದೇನಪ್ಪ ಅಂದರೆ, ಯಾರೋ ಏನೋ ಗತಿಯಿಂದ ಇರ್ತಕ್ಕಂಥ 1 ಇಂಚು ಭೂಮಿಯಿಂದ ಇರತಕ್ಕಂಥ ಬಡವರು ಯಾರಾದರೂ ಒಂದು ಸಣ್ಣ 10 ಕತ್ತು ಒಂದು ಮನೆ ಹಾಕ್ಕೊಂಡ್ರೆ ನೀವು ಪೊಲೀಸರನ್ನು ಕರ್ಕೊಂಬಂದು, ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಬಂದು, ತಹಸೀಲ್ದಾರನ್ನು ಕರ್ಕೊಂಬಂದು ಅವ್ರನ್ನ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಅದನ್ನ ಓಡಿಸ್ತೀರಿ, ಅದನ್ನ ಜೆ ಸಿ ಬಿಗಳು ತಗೊಂಬಂದು ನಾಶ ಮಾಡ್ತೀರಿ. ಆದರೆ ಇಲ್ಲಿ 100,000 ರೂಪಾಯಿ 1,000,000 ರೂಪಾಯಿಗಳ ಬಂಡವಾಳನ್ನು ಹಾಕಿ ಸರ್ಕಾರಿ ಜಮೀನನ್ನು ಬಡವರ ಜಮೀನನ್ನು, ಮತ್ತು ಭಾಳ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲೊಂದಿಷ್ಟು ಬಡವರ ಜಮೀನುಗಳನ್ನು ಅವರು ಖರೀದಿ ಮಾಡಿದ್ದಾರೆ, ಆದರೆ ಇನ್ನೂ ಅವರಿಗೆ ಸೆಟಲ್ಮೆಂಟ್ ಮಾಡಿಲ್ಲ. ಅನೇಕ ರೈತರು ಇವತ್ತು ಇನ್ನೂ ಆ ತಮ್ಮ ದುಡ್ಡುಗಾಗಿ ಕಾಯ್ಕೊಂಡಿದ್ದಾರೆ. ಅವ್ರ ದುಡ್ಡು ಕೇಳೋಕೆ ಹೋದಾಗ ಇವರು ಬೇರೆಯವ್ರನ್ನ ರೌಡಿಗಳನ್ನು ಗುಂಡಗಳನ್ನು ಬಿಡಿಸಿ ಅಧಿಕಾರಿಗಳನ್ನು ಬಿಡಿಸಿ ಪೊಲೀಸರನ್ನು ಕಳಿಸಿ ಅವ್ರನ್ನ ಎದುರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇದು ನಮ್ಮ ಸಂಘಟನೆಗಳ ಗಮನಕ್ಕೆ ಬಂದಿರೋದ್ರಿಂದ ನಾವು ನಮ್ಮ ಸಂಘಟನೆಯ ಮುಖಾಂತರ ಇವತ್ತು ಅಧಿಕಾರಿಗಳಿಗೆ, PDO ಅಧಿಕಾರಿಗಳಿಗೆ ಮತ್ತು ಸೆಕ್ರೆಟರಿಗೆ ಅವರ ಗಮನಕ್ಕೆ ತರೋದಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ನಾವು ಒಂದು ಇವತ್ತು ಸಾಂಕೇತಿಕವಾಗಿ ಅವರಿಗೆ ಏನಾಗಿದೆ, ಇಲ್ಲಿ ಅಕ್ರಮ ಎಷ್ಟು ಭೂಮಿ ಒತ್ತುವರಿ ಆಗಿದೆ, ಹೇಗೆ ಒತ್ತುವರಿ ಮಾಡಿದ್ದಾರೆ, ಮತ್ತು ಆ ಒತ್ತುವರಿ ಬಹುಶಃ ನಿಮ್ಮ ಗಮನ ಇಲ್ಲದೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಬಂದಿದೆ ಅಂತೇಳಿದ್ರೆ ನೀವೇನು ಮಾಡಬೇಕಾದರೂ ಸರ್ಕಾರದ ಗಮನಕ್ಕೆ ತಂದೇ ಮಾಡಬೇಕು. ಎಲ್ಲದಕ್ಕೂ ಒಂದಿಷ್ಟು ಏನೋ ಪರ್ಮಿಷನ್ನು ಲೈಸೆನ್ಸಿಂಗ್ ಪ್ರಾಸೆಸ್ ಇದೆ, ಆ ಎಲ್ಲ ಲೈಸೆನ್ಸಿಂಗ್ ಮತ್ತು ಪ್ರಾಸೆಸ್ ಅಂತ ಒಂದು ಏನೋ ಆ ಏನೇನು ಪ್ರಾಸೆಸ್ ಇದೆ ಅದೆಲ್ಲವನ್ನು ಕೂಡ ನೀವು ತಗೊಂಡ ನಂತರನೇ ಇಷ್ಟು 1,000,000,000 ರೂಪಾಯಿಗಳ ಬಂಡವಾಳ ಹಾಕಲಿಕ್ಕೆ ಸಾಧ್ಯ. ಅಂದರೆ ಇವರು ಹೇಳೋ ಪ್ರಕಾರ ನಮ್ಮನ್ನು ಅಧಿಕಾರಿಗಳು ಏನೂ ಮಾಡಲ್ಲ, ಯಾಕಂದರೆ ಬಹುಶಃ ಅಧಿಕಾರಿಗಳೇ ಇದರಲ್ಲಿ ತುಂಬ ಕುರಿತು ನಿಮ್ಮ ಕಣ್ಣೆದುರುಗಡೆ ಕೆರೆ ಕುಂಟೆ ರಾಜಕಾಲುವೆಗಳು ಒತ್ತುವರಿ ಮಾಡಿದ್ರೆ ನಿಮಗೇನು ಕಣ್ಣು ಕಾಣಲ್ವಾ? ಮತ್ತು ಬಹಳ ಮುಖ್ಯವಾಗಿ ಮ್ಯಾಪ್ ಇರ್ತದಲ್ಲ ನಿಮಗೆ, ಇಲ್ಲದ ಮ್ಯಾಪು ಈ ಮ್ಯಾಪಲ್ಲಿ ನೋಡಿ, ಇದು ನಮಗೆ ಸಿಕ್ಕಿದೆ ಮ್ಯಾಪದು. ಈಗ ನಿಮ್ಮ ಹತ್ರ ನಿಮ್ಗೆ ಮ್ಯಾಪ್ ಇರುತ್ತಲ್ಲ, ಈ ಮ್ಯಾಪಲ್ಲಿ ಕೆರೆ ಎಲ್ಲಿದೆ, ಕುಂಟೆ ಎಲ್ಲಿದೆ, ರಾಜಕಾಲುವೆಗಳಲ್ಲಿ ಎಲ್ಲಿದೆ, ನದಿಗಳಲ್ಲಿದೆ, ಕೆರೆಗಳಲ್ಲಿದೆ ಅಂತ ಇರ್ತದಲ್ಲ, ಅದನ್ನು ನಕಾಶೆ ಇರ್ತದಲ್ಲ, ಅದನ್ನು ಒತ್ತುವರಿ ಮಾಡಿದಾಗ ನೀವು ಅದನ್ನು ನೋಡಬೇಕಲ್ಲ ಅಧಿಕಾರಿಗಳು ನೋಡಿ, ಹಾಗೆ ಮಾಡಿದಾಗ ಇದು ಕಾನೂನು ಬಾಹಿರ ಅಂತ ಹೇಳಬೇಕಲ್ಲ ಅವ್ರಿಗೆ. ಮತ್ತು ಯಾವುದೇ ಕೆರೆ ಕುಂಟೆ ರಾಜಕಾಲುವೆಗಳು ಏನಾದರೂ ಇದ್ದಾಗ ಅದರಿಂದ ಒಂದಿಷ್ಟು 150-200 ಅಡಿ ದೂರ ಕಟ್ಟಡಗಳನ್ನು ಕಟ್ಟಬೇಕಂತ ಕಾನೂನಿದೆ. ಇವ್ರು ದುರಂತ ಏನಪ್ಪ ಅಂದರೆ ಅವನು ಒತ್ತುವರಿ ಮಾಡಿದ್ದಾರೆ, ದೂರ ಇರೋದಿರಲಿ ಆ ಕೆರೆಗಳನ್ನು ಕುಂಟೆಗಳನ್ನು ಮುಚ್ಚಿ ಅದರ ಮೇಲೆ ನೀವು ಕಾಂಕ್ರೀಟ್ ಸ್ಟ್ರಕ್ಚರ್ಸನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಆದಷ್ಟು ಬೇಗ ನಾವು 24ನೇ ತಾರೀಕುವರೆಗೂ ನಾವು ಇವರಿಗೆ ಸಮಯ ಕೊಡ್ತಾ ಇದ್ದೀವಿ. 24ನೇ ತಾರೀಕು ಬೃಹತ್ತಾಗಿ ದೊಡ್ಡ ಪ್ರಮಾಣದಲ್ಲಿ ನಾವು ಇದೊಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರ ನಂತರ ನಾವು ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಕೂಡ ಗಮನಕ್ಕೂ ಕೂಡ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಅಧಿಕಾರಿಗಳು ಕೂಡಲೇ ಈ ಕೆಲಸವನ್ನು ನಿಲ್ಲಿಸಬೇಕು.
ಏನಲ್ಲಿ ಕಟ್ಟಡದ ಕೆಲಸ ನಡೀತದೆ ಅದನ್ನು ನಿಲ್ಲಿಸಬೇಕು, ಮತ್ತು ಯಾವ್ಯಾವ ಜಾಗ ಒತ್ತುವರಿಯಾಗಿದೆ ಅದನ್ನು ಗುರುತಿಸಿ ಸರ್ಕಾರ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಇನ್ನೂ ಸರ್ಕಾರಿ ಜಮೀನು ಖಾಲಿ ಇರುವಂಥ ಜಮೀನು ತಗೊಂಡಿದ್ದಾರೆ ಅದನ್ನು ಕೂಡ ಬಿಡಿಸಿ ಈ ಭಾಗದಲ್ಲಿ ಏನು ಮನೆಯಲ್ಲಿರ್ತಕ್ಕಂಥ ಬಡವರಿದ್ದಾರೆ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ. ಸರ್, ಈಗ ನಿಮ್ಮ ಪಕ್ಕದಲ್ಲೇ ನಿಮ್ಮ ಆಫೀಸ್ ಪಕ್ಕದಲ್ಲೇ ಸಿಸಿಜಿಯವರು ಕಾನೂನು ಬಾಹಿರವಾಗಿ ಏನೇನು ಕಾನೂನಿದೆ ಅದೆಲ್ಲವನ್ನು ಉಲ್ಲಂಘನೆ ಮಾಡಿ ಕೆರೆ ಕುಂಟೆ ರಾಜಕಾಲುವೆ ಮತ್ತು ಸರ್ಕಾರಿ ಎಲ್ಲವನ್ನು ಅಕ್ರಮವಾಗಿ ಅದರ ಮೇಲೆ ಕಟ್ಟಡವನ್ನು ಕಟ್ಟುವಂಥ ಕೆರೆಗಳನ್ನು ಮುಚ್ಚುವಂಥ ರಾಜಕಾಲುವೆಗಳನ್ನು ಸರ್ಕಾರಿ ಗೋಮಾಳ ಮತ್ತು ಅದು ಸರ್ಕಾರಿ ಗೋಮಾಳ ಜಮೀನನ್ನು ಕೂಡ ಇದು ಮಾಡಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಅದು ನಿಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ, ಯಾಕಂದರೆ ಇದೆಲ್ಲವೂ ಮಾಡಬೇಕಂದ್ರೆ ನಿಮ್ಮ ಗಮನಕ್ಕೆ ಬರಲೇಬೇಕು. ಇಷ್ಟು ದೊಡ್ಡ ಪ್ರಾಜೆಕ್ಟು ಅದು ಆಫೀಸ್ ಪಕ್ಕದಲ್ಲೇ ನಿಮ್ಮ ಬಹುಶಃ ನಾಳೆ ಇದನ್ನು ಆಕ್ರಮಿಸ್ಕೊಂಡ್ಬಿಟ್ಟು ನಮಗೇನು ಅನುಮಾನ ಇಲ್ಲ. ಸೊ ಅದು ಹೇಗೆ ಕೂತಿದಿರೋ ಗೊತ್ತಿಲ್ಲ. ಹಾಗಾಗಿ ನಾವು ಇದನ್ನು ಕೂಡಲೇ ನೀವು ಪರಿಶೀಲಿಸಿ ಯಾವ್ಯಾವ ನಾವು ಎಲ್ಲವನ್ನು ನಿಮಗೆ ಬಹುಶಃ ಅದು ಆಲ್ರೆಡಿ ಇರುತ್ತೆ, ಎಲ್ಲವೂ ಇರುತ್ತೆ, ಆದರೆ ಮತ್ತೊಮ್ಮೆ ನಿಮಗೆ ಗಮನಕ್ಕೆ ತರ್ತಾ ನೀವು ಕೂಡಲೇ ಕೆಲಸ ನಿಲ್ಲಿಸಬೇಕು. ಯಾವ್ಯಾವ ಒತ್ತುವರಿಗೆ ಅದನ್ನು ಜಾಗವನ್ನು ಬಿಡಿಸುವಂಥದ್ದು ಮಾಡಬೇಕು, ಮತ್ತು ಸರ್ಕಾರಿ ಜಾಗವನ್ನು ಏನು ಒತ್ತುವರಿ ಮಾಡಿದರೆ ಅದನ್ನ ಬಿಡಿಸಿ ಈ ಭಾಗದಲ್ಲಿ ಇರ್ತಕ್ಕಂಥ ಬಡವರಿಗೆ ಆ ಜಮೀನನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. 24ರವರೆಗೂ ಟೈಮ್ ಕೊಟ್ಟಿದ್ದೀನಿ ನೀವು, ಅಷ್ಟೊಳಗೆ ಆಗಲಿಲ್ಲ ಅಂದರೆ 24ಕ್ಕೆ ತರಬೇಕು. ಇದು ದೊಡ್ಡ ಇಪ್ಪತ್ತಾರಂತ ಒಂದು ಕೆಲಸ ಇಲ್ಲಿಂದ ಬನ್ನಿ, ಇಲ್ಲ ಬನ್ನಿ, ಆಫೀಸ್ ಪಕ್ಕದಲ್ಲೇ ಆಗಿದೆ ನಾಳೆ ನಿಮ್ಮ ಆಫೀಸ್ ನೋಡ್ಕೊಂಡ್ಬಿಡ್ತಾರೆ.